ಏನು ಮಂದ, ನೀನು ಅತ್ತೆಗೆ ಫೋನ್ ಮಾಡಬೇಕು ಅಷ್ಟೇ ತಾನೆ. ಅದು ಯಾರ ಫೋನಿಂದ ಮಾಡಿದ್ರೆ ಏನು, ನನ್ನ ಫೋನಿಂದಾನೆ ಮಾಡು. ಕರೆಕ್ಟ್ ಅಲ್ವೇನಮ್ಮ, ಬಗ್ಲಲ್ಲಿ ಬೆಳ್ಳಿ ತಟ್ಟೆ ಹಿಡ್ಕೊಂಡು ಸ್ಟೀಲ್ ತಟ್ಟೆ ಹುಡ್ಕಿದ್ವಂತೆ. ಮೊಬೈಲ್ ಕೊಡಿ. ಮಂದ ತಲೆ ಬಿಸಿ ಮಾಡ್ಕೋಬೇಡ, ಕಟ್ ಮಾಡ್ಬಿಟ್ಟು ಮತ್ತೆ ಮತ್ತೆ ಟ್ರೈ ಮಾಡು. ಡೈರಿ ಅಲ್ಲೇ ಇದೆ ಅಂತ ಕನ್ಫರ್ಮ್ ಆಗೋವರೆಗೂ ನಂಗೆ ನೆಮ್ಮದಿಲ್ಲ. ಅದಕ್ಕೆ ನಾನು ಅಷ್ಟೇ ಮಂದ, ಎಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ದೀನಿ ಗೊತ್ತಾ ಅಪ್ಪ ದೇವ್ರೇ, ಆ ಡೈರಿ ಅದೇ ಜಾಗದಲ್ಲಿ ಇರಲಿ ಅಂತ ಮನಸ್ಸಲ್ಲೇ ದೇವ್ರನ್ನ ಎಷ್ಟು ಸಲ ಬೇಡ್ಕೊಂಡಿದ್ದೀನಿ ಗೊತ್ತಾ. ಅದಕ್ಕೆ ನಿಮ್ಮ ಮಗ ಎಲ್ಲಿ? ಅವನ್ನ ನೋಡಿದೆ ತುಂಬ ಹೊತ್ತಾಯ್ತು ಮಂದ. ನನ್ನ ಸ್ವಂತ ಪೆಟ್ ಮಾಡ್ಕೊಂಡ್ಮೇಲಂತೂ ಅವ್ನು ನನ್ನ ಕಣ್ಮುಂದೆ ಸುಳಿತಾನೆ ಇಲ್ಲ. ಇಲ್ಲಿಗೆ ಬಂದರೂ ಅಪ್ಪನ ಜೊತೆ ಬರ್ತಾನೆ, ನನ್ನನ್ನು ರೇಗಿಸ್ಬಿಟ್ಟು ಹೊರಟೋಗ್ತಾನೆ. ಕೈಗೆ ಸಿಗ್ತಾ ಇಲ್ಲ ಪಾರ್ಟಿ. ಅವನ್ ಮಾತ್ರ ಅಲ್ಲ, ಪಾವನಿ ಮಗ ಚೇತುನು ಕಾಣಿಸ್ತಾ ಇಲ್ಲ. ಟುಕ್ಕಿ ಅಂತೂ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕದ್ದು ಮುಚ್ಚಿ ಓಡಾಡೋದನ್ನ ಕಲ್ತಿದ್ದಾಳೆ ಅನ್ಸುತ್ತೆ. ಹೌದು, ಆ ಚುಕ್ಕಿದ್ ಯಾಕೋ ಅತಿ ಆಯ್ತು. ನಾವಿಬ್ರು ಹುಷಾರಿಲ್ದೆ ಇಲ್ಲಿದ್ರು ತನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ಓಡಾಡ್ಕೊಂಡಿದ್ದಾಳೆ. ಹೌದಮ್ಮ, ಚುಕ್ಕಿ ಚೇತು ಬರುತ್ತೋ ಅಲ್ಲಿ ಇಲ್ಲಿ ಮೀಟಿಂಗ್ ಮಾಡ್ಕೊಂಡು ಕತೆ ಹೊಡಿತಾ ಇದಾರೆ. ಏನೋ ಏನು ಹೇಳ್ತಾ ಇದೀಯಾ? ಮೊದ್ಲು ಹೋಗಿ ನೋಡು ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ. ಒಂದ್ವೇಳೆ ಆ ಡೈರಿನ ತಗೊಂಡು ಅವರೇ ಪೇಜ್ ನೆಲ್ಲ ಕಿತ್ತಾಕಿ ರಟ್ ಬಿಸಾಡಿರ್ಬೋದಾ? ಮೊದ್ಲು ಹೋಗು, ಅವ್ರು ಎಲ್ಲಿದ್ರು ಬಿಡ್ಬೇಡ, ಹೇಳ್ಕೊಂಡ್ ಬಾ. ಸರಿ ಮಾ. ಎಲ್ಲಿ ಹೋಗ್ಬಿಟ್ರಲ್ಲ ಈ ಹುಡುಗ್ರಿರ್ಲಿ, ದೊಡ್ಡ ತಲೆಗಳು ಕಾಣಿಸ್ತಿಲ್ವಲ್ಲ, ಎಲ್ಲಿ ಹಾಳಾಗೋದ್ರು? ಓಹೋ, ಪೊಡೆ ಪೊಡೆನೆ ಇಲ್ಲಿದೆಯಲ್ಲಪ್ಪ, ನಮ್ಮೂರು ಸ್ಥಿತಿ ಪೊಡೆಗಳು ಇಲ್ಲೇ ಇದೆ. ಏನೋ ಸೀರಿಯಸ್ ಆಗಿ ಮಾತಾಡ್ತೀರಲ್ಲ, ಏನಿರ್ಬೋದು? ಮಕ್ಕಳ, ಏನಾಯ್ತು ಅಂತ ಯಾರಾದ್ರೂ ಬಾಯಿ ಬಿಟ್ಟು ಹೇಳಿ. ಇಲ್ಲದೆ ಇದ್ರೆ ನಾನೇನಿಲ್ಲ, ಒಬ್ಬೊಬ್ರದ್ದು ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ಚುಕ್ಕಿ ಹೇಳು ಪ್ಲೀಸ್. ಭರತ ನೀನಾದ್ರೂ ಹೇಳು. ಹೇಳೋ ಆಗಿದ್ದಿದ್ರೆ ನಾನ್ ಯಾಕೆ ಸುಮ್ಮನೆ ಇರ್ತಿದ್ದೆ? ಹೇಳ್ತಿದ್ದೆ ತಾನೆ. ಈಗ ಹೇಳಿದ್ರೆ ಕೆಲ್ಸ ಕೆಟ್ಟೋಗತ್ತೆ. ಯಾವಾಗ ಹೇಳ್ಬೇಕೋ ಅವಾಗ ಹೇಳ್ತೀನಿ. ಓಹೋ, ನೋಡಿದ್ರ ನಾವೆಲ್ಲ ಪಿಳ್ಳೆಗಳು, ಇವನ್ ಭಾರಿ ದೊಡ್ಡ ಮನುಷ್ಯ, ಈಗ ಹೇಳಲ್ವಂತೆ, ಸಮಯ ಬಂದಾಗ ಹೇಳ್ತಾನಂತೆ. ಹಾಕ್ತೀನಿ ನೋಡನ್ ಮುಸುಡಿಗೆ. ಅಪ್ಪ ಸುಮ್ನೆ ಬೈಬೇಡ ನೀನು. ಬೈತೀನೋ? ಏನ್ ಮಾಡ್ತೀಯ, ಏನೋ ಮಾಡ್ತೀಯ ಅಣ್ಣ. ನೀನು ಅವನ್ನ ಹೊಡೆದು ಬೈದು ಕೇಳಲೇಬೇಕಾಗಿಲ್ಲ, ಇವನ್ ಹೇಳಿದ್ರೆ ಪರವಾಗಿಲ್ಲ. ಚೇತನ್ ಕೇಳೋಣ. ಚೇತು ನೀನ್ ಹೇಳಪ್ಪ, ಏನಾಯ್ತು ಹೇಳ. ನಂಗೇನು ಗೊತ್ತಿಲ್ಲ ಚಿಕ್ಕಪ್ಪ, ಸುಮ್ನೆ ಅವ್ರ ಹಿಂದೆ ಹೋಗ್ತಿದ್ದೆ ಅಷ್ಟೇ.
ಹಲೋ ಬೆಣ್ಣೆ ಬಿಸ್ಕೆಟ್ ಸುಮ್ಮನೆ ಹಿಂದೆ ಹೋಗ್ತಿದ್ಯಾ ಕಣ್ಣು ಮುಚ್ಕೊಂಡ್ರಲ್ಲ ತಾನೆ ಹೇಳು ಏನಾಯ್ತು ಅಂತ ನೋಡಿದ್ಯಾ ಇವನು ಈ ನನ್ನ ಮಗನ ಜೊತೆ ಸೇರಿ ಕಲ್ತು ಬಿಟ್ಟಿದ್ದಾನೆ ಮಳ್ಳ ಹಿಂದೆ ಹೋದಂತೆ ಏನು ಗೊತ್ತಾಗ್ಲಿಲ್ವಂತೆ ಇವರಿಬ್ರು ಹಾಳಾಗೋಗ್ಲಿ ಇವಳು ಉಬ್ಬು ಗಂಟು ಹಾಕೊಂಡು ಸೊಟ್ಟು ಮುತಿ ಮಾಡಿಕೊಂಡು ಗಡಿಗೆ ತರ ನಿಂತಿದ್ದಾಳೆ ಏನಾಯ್ತು ಹೇಳು ಚುಕ್ಕಿ ಹೇಳು ಚುಕ್ಕಿ ನೀನ್ ಯಾವತ್ತೂ ಸುಳ್ಳು ಹೇಳಲ್ಲ ಅಲ್ಲ ಹೇಳು ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳು ಚುಕ್ಕಿ ಅಕ್ಕ ನಿನ್ನೊಳದಕ್ಕೆ ಹೇಳ್ತಿದ್ದೀನಿ ಯೋಚನೆ ಮಾಡಿ ಮಾತಾಡು ಸುಮ್ ಸುಮ್ನೆ ಮಾತಾಡ್ಬಿಟ್ಟು ಕೆಲ್ಸ ಕೆಡಿಸ್ಕೋಬೇಡ ಏಯ್ ಮುಚ್ಚ ಬಾಯಿ ನೀನ್ ಹೇಳದ್ ಮಾತ್ರ ಒಳ್ಳೆದಕ್ಕೆ ನಾವೆಲ್ಲ ಕೆಟ್ಟದಕ್ಕೆ ಹೇಳ್ತೀವಿ ಚುಕ್ಕಿ ನೀನ್ ಹೇಳು ಏನ್ ನಡೀತಾ ಇದೆ ಸರಿಯಾಗಿ ಹೇಳು ಚುಕ್ಕಿ ನೀನ್ ಇವಾಗ ನಿಜ ಹೇಳಿಲ್ಲ ಅಂತಂದ್ರೆ ಸಂಜೆ ಪ್ರಶಾಂತ್ ಅಣ್ಣ ಬಂದ ತಕ್ಷಣ ನಿನ್ನ ಕರ್ಕೊಂಡು ಹೋಗಿ ಯಾವ್ದಾರ ಹಾಸ್ಟೆಲ್ಗೆ ಸೇರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ವಿ ಏನ್ ಮಾಡ್ತೀಯ ಇವಾಗ ಅಯ್ಯಯ್ಯೋ ಚುಕ್ಕಿ ಅಕ್ಕ ಹಾಸ್ಟೆಲ್ಗ ಬೇಡ ಬೇಡ ಅಕ್ಕ ಎಲ್ಗೂ ಹೋಗದ್ ಬೇಡ ಬೇಡವಾ ಹಾಗಿದ್ರೆ ಎಲ್ಲ ಹೇಳಕ್ ಹೇಳು ಹೇಳು ದೊಡ್ಡಪ್ಪ ಅದು ಚುಕ್ಕಿ ಅಕ್ಕ ಈಗ ಮೂಡಿಲ್ಲ ಆಮೇಲೆ ಹೇಳ್ತೀನಂತ ಹೇಳು ಚುಕ್ಕಿ ಅಕ್ಕ ಏಯ್ ಮುಚ್ಚ ಬಾಯಿ ನೀನು ಏಯ್ ಭರತ ಯಾಕೋ ಹೀಗಾದೆ ನೀನು ಲೇ ನನ್ನ ಹತ್ರನೇ ಮುಚ್ಚಿಡ್ತೀಯೋ ಮತ್ತೆ ಬಾಯಿ ತುಂಬಾ ಗುರು 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 ಅಂತಿರ್ತೀಯ ಏ ಭರತ್ ನಿಂದ ಯಾಕೋ ಇದು ಅತಿ ಆಯ್ತು ಕಣ ಚುಕ್ಕಿ ನೀನೀಗ ನಿಜ ಏನು ಅಂತ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ತೋರಿಸ್ಬಾರ್ದು ಅಂದ್ರೆ ನಾನು ಹೇಳ್ದಂಗೆಲ್ಲ ಮಾಡ್ತೀಯ ನಾನು ಹೇಳ್ದಂಗೆಲ್ಲ ಹೇಳ್ತೀಯ ಆದ್ರೆ ನೀನ್ ಈ ಡೈರಿ ವಿಷಯ ಯಾರ ಮುಂದೆ ಆದ್ರೂ ಬಾಯಿ ಬಿಟ್ಟಿಯೋ ಇದನ್ನ ಅಜ್ಜಿ ಮುಂದೆ ಇಟ್ಟು ಎಲ್ಲ ಪುರಾಣನು ಊದ್ಬಿಡ್ತೀನಿ ಇಗ್ರು ಮಿಕ್ಸ್ ಮಾಡ್ಕೊಂಡು ನನ್ನ ಹತ್ರ ಮಾತಾಡ್ಬಾರ್ದು ದುರಾಂಕಾರ ಮಾಡ್ಬಾರ್ದು ಈ ಮನೇಲಿ ಕೆಲ್ಸೋಳ್ ತರ ಮೂಲೆಯಲ್ಲಿ ಬಿದ್ದಿರೋ ಯಾವುದೇ ವಿಷಯಕ್ಕೂ ತಲೆ ತೂರಿಸ್ಕೊಂಡು ಬರ್ಬೇಡ ನಿನ್ ಬಾಡಿಗೆ ಅಮ್ಮ ಏನಾದ್ರೂ ನಿಂಗೆ ಊಟ ಮಾಡು ಅಂತ ಬಲವಂತ ಮಾಡಿದ್ರೆ ನೀನ್ ಮಾತ್ರ ಊಟ ಮಾಡಬಾರ್ದು ಇಲ್ಲ ಅಂದ್ರೆ ಗೊತ್ತಲ್ವಾ ಡೈರಿ ಪುಸ್ತಕ ಅಯ್ಯೋ ಅದು ಒಂದು ಕೆಲಸ ಮಾತ್ರ ಮಾಡಬೇಡಿ ಅಮ್ಮೋರೆ ನೀವು ಹೇಳ್ದಂಗೆಲ್ಲ ಮಾಡ್ತೀನಿ
ಅಂತ ಪರ್ಬೇಡಿ ರಾಹುಲ್ ಸರ್. ಹೇಳಿದ ಕೆಲಸ ಏನಾದರೂ ಮಾಡಿಲ್ಲ ಅಂದ್ರೆ ಈ ಮನೆಯಿಂದ ಗೇಟ್ ಪಾಸ್ ಗ್ಯಾರಂಟಿ ನಿಮಗೆ. ನಿನ್ ಕಡೆಯಿಂದ ಆಗ್ಲಿ ಚೇತು ಕಡೆಯಿಂದ ಆಗ್ಲಿ ಆಚೆ ಬಂದ್ರೆ ಚುಕ್ಕಿನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡ್ತೀನಿ. ನೀನ್ ತಿನ್ನೋದೇನಿದ್ರು ನಾಳೆ ಬೆಳಗ್ಗೆನೆ, ಅದು ನಾನ್ ಹೇಳಿದ್ಮೇಲೆ ಗೊತ್ತಾಯ್ತಾ? ತಗೋ ಚುಕ್ಕಿ, ಊಟ ಮಾಡು. ನನ್ ಬೇಡ. ಅಲ್ಲೊಬ್ಬ ವ್ಯಕ್ತಿ ಸಿಗ್ತಾನೆ, ಅವನ ಹೆಸರು ನೀಲ್ಕಂಠ. ಆಮೇಲೆ ಅವನು ನಿಮ್ ಕೈಗೊಂದು ಐಟಮ್ ಕೊಡ್ತಾನೆ, ಅದನ್ನ ಜೋಪಾನವಾಗಿ ತಗೊಂಡ್ ಬಂದು ನನ್ ಕೈ ಕೊಟ್ರೆ ಸಾಕು. ಇನ್ನೊಂದ್ಸರಿ ನನ್ ಮಾತು ಏನಾರ ಮೀರಿದ್ರೆ, ಆ ಪಾವನಿ ಜೊತೆ ಏನಾರು ಕ್ಲೋಸ್ ಆದ್ರೆ ಈ ವಿಷಯ ಪಾವನಿ ಹೊಟ್ಟೆ ಸೇರುತ್ತೆ. ಇಷ್ಟೆಲ್ಲ ನಡೀತಾ ಪುಟ್ಟ, ನಮ್ಗೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟಪಟ್ಟಿಯ? ನಮ್ಗೋಸ್ಕರ ಏಳೇಳು ಜನ್ಮಕ್ಕಾಗೋ ಕಷ್ಟನ ಒಬ್ಬಳೇ ಅನ್ಭವಿಸಿದ್ದಿರೋ ನೀನು? ನಿಜವಾಗ್ಲೂ ಗ್ರೇಟ್ ನೀನು. ನಮ್ಗಿದ್ ಯಾವುದೂ ಗೊತ್ತಾಗದೆ ಅನ್ಯಾಯವಾಗಿ ನಿನ್ನ ತಪ್ಪು ತಿಳ್ಕೊಂಬಿಟ್ವಲ್ಲ ಪುಟ್ಟ. ಅಪ್ಪ, ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ನಾವು ಸರಿಯಾಗಿ ಪಾಠ ಕಲ್ಸಿದೀವಿ. Oh!
ಯಾಕೋ ನನ್ನ ಹೊಟ್ಟೆ ತೊಳಸ್ತಾ ಇದೆ. ಏನ್ರ ನೀವು ನೀ ಮೂರ್ ಜನ ಸೇರ್ಕೊಂಡು ಇಷ್ಟೆಲ್ಲ ಮಾಡಿದ್ರ? ಸರಿ, ಈ ಕತೆ ಏನೋ ಅರ್ಥ ಆಯ್ತು. ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ಏನೋ ಫಾಲೋ ಮಾಡ್ತಾ ಇದ್ದೀರಲ್ಲ, ಇದು ಯಾವ ಹೊಸ ವರ್ಷ? ಭರತ, ನನ್ನ ಮಗ ಆಗಿ ಹುಟ್ಟಿದ್ದಕ್ಕೂ ಸಾರ್ಥ ಆಯ್ತು. ನೀನು ಸೊ ಇದರಿಂದ ಒಂದು ವಿಷಯ ಅಂತೂ ಗೊತ್ತಾಯ್ತು, ಡೈರಿ ನಮ್ಮ ಮನೇಲಿ ಇಲ್ಲ. ಈಗ ಅದು ಎಲ್ಲಿದೆ, ಯಾವಾಗ ಮತ್ತೆ ನಮ್ಮ ಮನೆಗೆ ಬರುತ್ತೆ ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕು. ಅಂದ್ರೆ ಮಂದಾಕಿನಿ ಯಾರಿಗೋ ಫೋನ್ ಮಾಡ್ತಾಳೆ, ಅವರು ಆ ಡೈರಿ ತಂದುಕೊಡ್ತಾರೆ. ಈಗ ನಾವು ಮಾಡಬೇಕಾಗಿರೋದು ಮಂದಾಕಿನಿ ಯಾರಿಗೆ ಫೋನ್ ಮಾಡ್ತಾಳೆ ಅನ್ನೋದನ್ನ ಪತ್ತೆ ಹಚ್ಚಬೇಕು, ಮತ್ತು ಅವರು ಡೈರಿ ತಂದುಕೊಟ್ಟಾಗ ಹಿಡಿದು ಹಾಕಬೇಕು. ಈ ವಿಷಯ ಮಂದಾಕಿನಿ ಗೊತ್ತಾಗಬಾರ್ದು. ಚುಕ್ಕಿ, ಇದೆ ನಿನಗೆ, ನಮ್ಮಮ್ಮಂಗೆ ಮೋಸ ಮಾಡ್ತೀಯಲ್ಲ? ಮಾಡ್ತೀನಿ.